ಊರಲ್ಲಿ ಸಗಣಿ ತಟ್ಕೊಂಡು ಎಮ್ಮೆ ಮೇಯಿಸ್ಕೊಂಡು ಇರ್ತಾರೆ. ಏಯ್ ಬಿಡ್ತು ಅನ್ನ, ಯಾರು ಆಗಲ್ಲ ಅಂತ ಹೇಳಿದ್ದು ನಾನಿಲ್ವಾ ಅತ್ತೆ? ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ಸುಮ್ಮನೆ ಹಾಗೆ. ನಾನು ಹೇಳ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ. ನಿಮಗ್ ನಾನು ನೋಡಿದಾಗೆಲ್ಲ ನಾನು ಸುಜಿತ್ನ ಮದ್ವೆ ಆಗಿರೋ ಹಾಗೆ, ಹಾರ ಹಾಕೊಂಡು ಅವ್ನ ಕೈ ಕೈ ಹಿಡ್ಕೊಂಡು ಬರ್ತಿರೋ ಹಾಗೆ ಅನ್ಸುತ್ತೆ. ಹೌದು ತಾನೆ? ಬಿಡಮ್ಮ, ಎಲ್ಲ ಮುಗಿದೋಯ್ತು, ನನ್ನ ಆಸೆ ಎಲ್ಲ ಸತ್ತೋಯ್ತು. ಪಾಪ, ಅವಳಿಂದ ನಿನ್ ಜೀವನನೇ ಹಾಳಾಗೋಯ್ತಲ್ಲಮ್ಮ. ಅಯ್ಯೋ ಬಿಡಿ ಅತ್ತೆ, ಅದೆಲ್ಲ ನನ್ನ ಹಣೆ ಬರ, ಏನ್ ಮಾಡಕ್ಕಾಗತ್ತೆ. ಮಾಮ, ಈ ಸತಿ ಯಾವ ಪ್ರಾಬ್ಲಮ್ ತಗೊಂಡ್ ಬಂದಿದ್ಯಾ? ಹೌದು ಕಣೆ, ಹೌದು, ನಾನು ಬರೋದೇ ಅದಕ್ಕೆ. ಒಂದಷ್ಟು ದಿವಸ ಹಳ್ಳಿನಲ್ಲಿದ್ದು ಜೀವನ ನಡೆಸ ಹೋಗು, ಆಗ ನಿನಗೆ ಗೊತ್ತಾಗತ್ತೆ. ಇಲ್ಲ ಅಂತ ಕೈ ಚಾಚೋ ಹಾಗಿಲ್ಲ, ಅವಮಾನ ಅಂತ ಕೂಲಿ ಹೋಗೋ ಆಗಿಲ್ಲ. ಹೊಟ್ಟೆ ಹತ್ತಿದ್ರು ಎಲ್ರದ್ರಿಗೂ ಡರ್ರ ಅಂತ ತೇಗಬೇಕು. ಅಯ್ಯೋ, ಹಳ್ಳಿಯವ್ರ ಕಷ್ಟ ನಿಮ್ಗೇನು ಗೊತ್ತಾಗತ್ತೆ. ಹೌದು ಮಾಮ, ನಿನ್ನ ನೋಡ್ತಿದ್ರೆ ಅನ್ಸುತ್ತೆ ನೀನು ಎಷ್ಟು ಕಷ್ಟಪಡ್ತಾ ಇದೀಯಾ ಅಂತ. ಮಾಮ, ನೀನ್ ಲಾಸ್ಟ್ ಟೈಮ್ ಬಂದಿದ್ದಾಗ ಈ ತರ ಇರ್ಲಿಲ್ಲ, ಒಂದ್ ರೌಂಡ್ ದಪ್ಪ ಆಗಿರೋ ಹಾಗಿದೆ. ಒಂದ್ ತಿಂಗಳಲ್ಲೇ ಒಂದ್ ರೌಂಡ್ ದಪ್ಪ ಆಗ್ಬಿಟ್ಟಿದ್ಯ. ಹೌದು, ಕಷ್ಟ ಪಡೋರು ದಪ್ಪ ಆಗಲ್ಲ ಅಲ್ವಾ? ಹೋಗ್ಲಿ ಬಿಡಿ, ಮಕ್ಳಲ್ಲಿ. ಹೌದಾ, ಹಾಗಾದ್ರೆ ನಾನು ಮಕ್ಕಳ ಜೊತೆ ಪುಟಾಣಿ ಆಗ್ಬಿಡ್ತೀನಿ. ಏನಮ್ಮ, ಇವಳು ನನ್ನ ತಮಾಷೆ ಮಾಡಿ ಆಡ್ಕೊಳ್ಳೋಂಗ ಆಗೋಗ್ಬಿಟ್ಟಲ್ಲ. ಹೋಗ್ಲಿ ಬಿಡೋ, ನಿನ್ನವಳು ಸೋದರ ಮಾವ ಅಲ್ವಾ, ಏನೋ ತಮಾಷೆ ಮಾಡ್ತಾ ಇದ್ದಾಳೆ. ಚಂದ್ರಮತಿ, ಏನಾದ್ರೂ ಸ್ಪೆಷಲ್ ಆಗಿ ಅಡಿಗೆ ಮಾಡೋಣ ಬಾ. ಚಂದ್ರು, ದುಡ್ಡು ಎಷ್ಟು ಇಟ್ಟಿದ್ಯಾ ಅಮ್ಮ? ನನ್ನ ಹತ್ರ ದುಡ್ಡು ಎಲ್ಲಿಂದ ಬರುತ್ತೆ? ಯಾವ್ದಿದು, ಏನು ಇಷ್ಟೊಂದು ಗಂಟೆ ಹಾಕ್ಬಿಟ್ಟಿದ್ಯೆ? ರೀ, ಊರಿಗೆ ಹೋಗುವಾಗ ಮಗು ಕೈಲಿ ಕೊಟ್ಟೋಗ್ಬೇಕು ಅಂತ ಇಟ್ಕೊಂಡಿದ್ದೆ. ಯಾರು, ನನ್ನ ತಮ್ಮನ ಮಗುಗ? ಅವ್ರಿಗೇನೇ ಕಡಿಮೆ ಆಗಿದೆ, ನಾನು ಹಾಗೆ ಹೋಗ್ಬಿಟ್ಟು 190 ಹಾಕೊಂಬಂದ್ಬಿಡ್ತೇನೆ. ಅಯ್ಯೋ, ಏನ್ರಿ ಇದು, ಇಲ್ಲೇ ಕೂಡ ಕುಡ್ಕೊಂಡ್ಬರ್ತೀರಾ? ನನ್ನ ತಮ್ಮನ ಹತ್ರ ಮಾತಾಡೋಕ್ಕೆ ಪವರ್ ಬೇಕಲ್ವೇನೆ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಛೇ, ಯಾವತ್ತು ಚಂದ್ರಮತಿ ಅಂತ ನನಗೆ ಹೆಸರಿಟ್ರು, ಆವತ್ತಿಂದ ಹರಿಶ್ಚಂದ್ರನಿಂದ ಚಂದ್ರಮತಿಗೆ ಬಂದ ಕಷ್ಟ ನನಗೂ ಬಂದ್ಬಿಡ್ತು. ಸರಿಯಾಗಿದೆ, ಸಕ್ಕರೆ ಸರಿಯಾಗಿದೆ, ಉಪ್ಪು ಸ್ವಲ್ಪ ಜಾಸ್ತಿ. ಎಣ್ಣೆ ಇಷ್ಟೊಂದು ಖರ್ಚಾಗಿದೆಯಲ್ಲ. ಸೌಮ್ಯ, ಸೌಮ್ಯ, ಅಯ್ಯೋ ಯಾಕೆ ಹೀಗೆ ಕೂಗ್ಕೊತಿದ್ದೀರಾ? ಕೂಗಡೇ, ಬರೇಲಿ ಬರೇಲಿ ಬರೇ ಬರೇಲಿ. ಏನೇನು ನೋಡೇ, ಯಾವ ವಾರ ಇವತ್ತು? ಯಾವ ವಾರ? ಬುಧವಾರ. ಶನಿವಾರ ತಂದಾಗ ಬಾಯ್ ತುಂಬ ಆಯ್ತು, ಭಾನುವಾರ ಕುತ್ತಿಗೆ ಹಿಡಿದು, ಸೋಮವಾರ ಗಂಟ್ಲು ತನಕ ಬಂದಿತ್ತು, ಮಂಗಳವಾರ ಈಗಿರೆಗೆ. ಒಂದೇ ಒಂದು ದಿನದಲ್ಲಿ ಒಂದೂವರೆ ಗೆರೆ ಎಣ್ಣೆ ಕಡಿಮೆ ಆಗಿದೆ ಅಂದ್ರೆ ಏನರ್ಥ? 2.5 ಚಮಚ ಎಣ್ಣೆ ಯಾವುದಕ್ಕೂ ಉಪಯೋಗಿಸ್ಕೊಂಡಿದ್ದೀರಾ?
ಏನು ಕುಟಿಯೋಗಿಸ್ಕೊಂಡ್ರಿ, ಏನ್ ಮಾಡ್ಕೊಂಡ್ ತಿಂದ್ರಿ ಹೇಳಿ. ಏನೋ ರೀ, ಹಾಕೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತಪ್ಪ. ಅದು ಹೇಗೆ ಆಗತ್ತೆ? ಅದು ಹೇಗೆ ಆಗತ್ತೆ? ಕಣ್ಣು ಬುದ್ಧಿಗೆ ಹೇಳುತ್ತೆ, ಬುದ್ಧಿ ಕೈಗೆ ಹೇಳುತ್ತೆ. ಇದು ಕಣ್ಣು ಬುದ್ಧಿಯಿಂದ ಆಗಿರೋ ಮಿಸ್ಟೇಕ್ ಅಲ್ಲ, ಖಂಡಿತ ಅಲ್ಲ. ಎರಡೂವರೆ ಚಮಚ ಎಣ್ಣೆ ಯೂಸ್ ಮಾಡಿಕೊಂಡು ನೀವೇನು ಮಾಡಿದ್ದೀರಾ? ಏನು ಮಾಡಿದ್ರಿ? ಏನು ತಿಂದ್ರಿ ಹೇಳಿ. ಏನ್ರಿ, ಸಾರಿಗೆ ಒಗ್ಗರಣೆ ಸರಿಯಾಗಿ ಹಾಕಲಿಲ್ಲ ಅಂದ್ರೆ ಸಾರು ರುಚಿ ಬರುತ್ತೇನ್ರಿ? ಒಗ್ಗರಣೆ ಹಾಕಿದ್ರೆ ಚಟ್ಪಟ ಚಟ್ಪಟ ಅಂತ ಸೌಂಡ್ ಬರಬೇಕು. ರುಚಿ ಗೊತ್ತಾಗೋದು ನಾಲ್ಗೆಗೆ, ಹೊಟ್ಟೆಗಲ್ಲ. ತಿನ್ನೋದು ನಾಲ್ಗೆಗ, ಹೊಟ್ಟೆಗೋಸ್ಕರ. ಹಾಗಿದ್ಮೇಲೆ ರುಚಿ ಹಾಗಿದ್ರೇನು? ತಿನ್ನೋ ಮನಸ್ಸಿರಬೇಕು, ಅದು ಮುಖ್ಯ, ಅದು ಮುಖ್ಯ, ಅದು ಮುಖ್ಯ. ಅಯ್ಯೋ, 9:30 ಆಯಿತು, ಮಮತಾ ಇನ್ನೂ ಆಫೀಸ್ ಹೋಟ್ಲಲ್ಲಿ ಗೊತ್ತಾಗ್ಲಿಲ್ವಲ್ಲ. 5 ನಿಮಿಷ ತಡ ಆದರೆ ಬಸ್ ಮಿಸ್ ಆಗುತ್ತೆ, ಬಸ್ ಮಿಸ್ ಆದರೆ ಆಮೇಲೆ ಆಟೋದಲ್ಲಿ ಹೋಗಬೇಕು, ಆಟೋದಲ್ಲಿ ಹೋಗ್ಬೇಕಂದ್ರೆ ಅನಾವಶ್ಯಕ ಖರ್ಚು. ಮಮತಾ ಮಮತಾ, ಇಲ್ಲ ಬರ್ತೀನಿ ಕಣೆ. ಅಯ್ಯೋ, ಏನು ಮಾಡ್ತಾ ಇದೀಯಾ? ಬಟ್ಟೆ ಒಗೆದು ಜಾಲ್ಸಿರೋ ನೀರನ್ನ ಚೆಲ್ತಾ ಇದ್ದೀನಿ. ಇನ್ನೂ ಸೋಪಿನ ಅಂಶ ಅಷ್ಟೊಂದಿದೆ. 4 ಬಟ್ಟೆ ತಂದ್ರಲ್ಲಿ ನೆನೆಸು, 1/2 ಗಂಟೆ ಆದ್ಮೇಲೆ ಹೋಗಿ. ದುಡ್ಡು ವೇಸ್ಟ್ ಮಾಡಬಾರ್ದು. ಮಮತಾ ಮಮತಾ, ಎಂತ ಜಿಪ್ಪಾ ಗ್ರೇಸ್ ಗಂಡನ್ ಕೊಟ್ಟಿಯಪ್ಪ, ಎಂತ ಪುಣ್ಯಾತ್ಮ ಜೊತೆಗೆ ಅದೇ ಹೇಗೋದ ಏನೋ ಜೀವನ ಪೂರ್ತಿ. ಏನೇ ಇವತ್ತು ಇಷ್ಟೊಂದು ಅಲಂಕಾರ ಮಾಡ್ಕೋತಾ ಇದೀಯಾ? ನಿಮ್ಗೆ ಯಾವಾಗಲೂ ನಾನು ಜಾಸ್ತಿ ಅಲಂಕಾರ ಮಾಡ್ಕೊಂಡಿರೋ ಹಾಗೆ ಕಾಣೋದು. ಅದೆಲ್ಲ ಬೇಕಾಗಿಲ್ಲ, ಇವತ್ತು ನೀನು ಜಾಸ್ತಿ ಅಲಂಕಾರ ಮಾಡ್ಕೊಂಡಿದ್ಯಾ. ಯಾರಿಗೋಸ್ಕರ? ನನ್ನ ದಿನ ಹೇಗೆ ಹೋಗ್ತಿದ್ದೀನೋ ಇವತ್ತು ಹಾಗೆ ಹೋಗ್ತಿರೋದು. ಸೆಂಟ್ ಬೇರೆ ಹಾಕೊಂಡಿದ್ಯಾ? ಮನೇಲಿ ಪೌಡ್ರೇ ಇಲ್ಲ, ನಿನ್ ಸೆಂಟ್ ಎಲ್ಲಿಂದ ಹಾಕೊಳ್ಳಿ? ಇಲ್ಲ ಹಾಕೊಳ್ದಿದ್ರೆ ಏನಂತೆ, ರೋಡಲ್ಲಿ ಹೋಗ್ತಾ ಹಾಕೋತೀವಿ, ಮತ್ತೆ ಆಫೀಸ್ಗೆ ಹೋಗಿ ಅಲಂಕಾರ ಮಾಡ್ಕೋತೀವಂತೆ. ನಿಮ್ಮ ಜವಾನ ಹೇಳ್ದ, ನಿಮ್ಮ ಆಫೀಸ್ ಸ್ಟಾಫ್ ಎಲ್ಲ ನಿನ್ನ ಟೇಬಲ್ ಮುಂದೆನೇ ಇರ್ತಾರಂತೆ. ನೀನು ಎಲ್ಲರ ಹತ್ರ ಕಿಸಿ ಕಿಸಿ ಅಂತ ಹಲ್ಕಿರ್ಕೊಂಡು ನಗ್ತಾ ಮಾತಾಡ್ತಾ ಇರ್ತೀಯಂತೆ. ಮುಖ ಕಿವಿಚ್ಕೋಬೇಡ ಕಣೆ, ನಗ್ ನಗ್ತಾ ಇರು. ಹೊರಗಡೆ ಜನ ನೋಡಿದ್ರೆ ಏನು ಗಂಡ ಇಷ್ಟೊಂದು ಹಿಂಸೆ ಕೊಡ್ತಾನೆ ನೋಡಿ ಅಂತ. ನಗೆ ಸ್ವಲ್ಪ ಹೆಣ್ಣಿಗೆ ಅಲಂಕಾರ ಅಲ್ಲ ಕಣೆ ಮುಖ್ಯ, ನಗು. ಅದು ಯಾವಾಗ್ಲೂ ಇಟ್ಕೋ. ನೀನೇ ಲೇಟ್ ಮಾಡ್ತಾ ಇರೋದು ರೆಡಿ. ಆಫೀಸ್ ಮುಗ್ದಿದ ತಕ್ಷಣ ಸೀದಾ ಮನೆಗೆ ಬರ, ಆ ಮೀಟಿಂಗು ಈ ಮೀಟಿಂಗು ಅಂತ ಅಲ್ಲೇ ಟೈಮ್ ವೇಸ್ಟ್ ಮಾಡಬೇಡ. ಅದಿರ್ಲಿ, ನೆನ್ನೆ 5 ನಿಮಿಷ ಲೇಟು. ಏನ್ರಿ ನೀವು 5 ನಿಮಿಷ ಲೇಟ್ ಆಗಿದ್ದಕ್ಕು ಲೆಕ್ಕ ಹೇಳ್ಬೇಕಾ? ಹ್ಞೂ ಕಣೆ, ಗಂಡ ಅದೊಂದು ಕೇಳ್ತಾನೆ, ನೀನು ಹೇಳಬೇಕು. ಇದೇನಿದು ಕೊತ್ತಂಬರಿ ಥರ ಡಿಸೈನ್? ಏನು ಮಂಜು, ಯಾಕೋ ಹೀಗೆ ಇವಳ ಮೇಲೆ ಅನುಮಾನ ಪಡ್ತೀಯಾ? 4 ಜನ ಕೆಲಸ ಮಾಡೋ ಕಡೆ ಇವಳು ಹೋಗೋದು, ನೋಡಿ ಜನ ಏನಂತಾರೆ ಹೇಳು. ಏನಾದರೂ ಇರಲಿ, ಅವಳ ಅಲಂಕಾರ ಏನಿದ್ರು ಗಂಡನ ಮುಂದೆ ಮಾತ್ರ, 4 ಜನ ನೋಡೋದಕ್ಕಲ್ಲ. ಮಂಜು, ಅನುಮಾನ ನಮ್ಮನ್ನೇ ಸುಡುತ್ತೆ ಕಣು. ಅಯ್ಯ ಸುಮ್ಮನಿರಮ್ಮ, ಇವಳಂತ ಮಳ್ಳಿ ಅಂತ ನಿನಗೇನು ಗೊತ್ತು? ಮಮತಾ, ಇನ್ನು ಆಫೀಸ್ಗೆ ಹೋಗ್ಲಿಲ್ವೇನಮ್ಮ? ನಿಮ್ ಮಗ ಅವಳನ್ನ ಹೋಗಕ್ ಬಿಟ್ರೆ ತಾನೇ ಸುಮ್ಮನೆ ಅನುಮಾನ ಪಡ್ತಾನೆ. ಮಮತಾ ನೀ ಹೋಗಮ್ಮ. ಮಮತಾ, ನಿಮ್ಮ ಅಕ್ಕ ಮಾನವಿ ಇನ್ನು ದುಡ್ಡು ಕೊಟ್ಟಿಲ್ಲ, ಯಾವಾಗ ಕೊಡ್ತಾರ? ಕೊಡ್ತೀನಿ ಅಂತ ಹೇಳಿದಳಲ್ಲ ಮಾವ. ಕೊಡ್ತೀನಿ ಅಂತಂದ್ರೆ ಆಗೋಯ್ತೇನಮ್ಮ, ಕೈಗೆ ಬರೋದ್ ಬೇಡವೇನಮ್ಮ? ಇವತ್ ಇವ್ರ ಅಕ್ಕ ಹಣ ತಂದು ಕೊಡದೇ ಇದ್ರೆ ಇವಳು ವಾಪಸ್ ಮನೆಗೆ ಬರೋದೇ ಬೇಡ ಅಂತ ಹೇಳಪ್ಪ. ಹೇಮಾ, ನೀನಂತೂ ಗಂಡನ ಜೊತೆ ಬಾಳಿಲ್ಲ, ತವರು ಬಂದು ಸೇರ್ಕೊಂಡ್ಬಿಟ್ಟೆ. ಪಾಪ ಈ ಹುಡುಗಿಗಾರು ಗಂಡನ ಜೊತೆ ಬಾಳ ಅವಕಾಶ ಕೊಡೆ. ಅದೆಲ್ಲ ಹಾಳ ಹೋಗ್ಲಿ ಬಿಡಮ್ಮ, ಆದಷ್ಟು ಬೇಗ ನಿಮ್ಮ ಅಕ್ಕನಿಗೆ ದುಡ್ಡು ತಂದು ಕೊಡೋದಕ್ಕೆ ಹೇಳಮ್ಮ. ಬಸ್ ಸ್ಟಾಪ್ವರೆಗೂ ನಾನು ಬರ್ತೀನಿ. ಅಲ್ಲೆಲ್ಲ ಬರೀ ಹುಡುಗರೇ ಇರ್ತಾರ, ಅದು ಇವಳು ಹೋಗೋ ಟೈಮ್ಗೆ ಬರ್ತಾರ. ಇವತ್ತು ಯಾರಾದರೂ ಇವಳನ್ನ ನೋಡಬೇಕು, ಅವಾಗ ನಿನಗೆ. ಸೌಮ್ಯ, ಈ ಸರಿ ದಿನಸಿ ಅಂಗಡಿ ಲಿಸ್ಟಲ್ಲಿ 1/2 ಕೆಜಿ ಅಕ್ಕಿ ಯಾಕೆ ಜಾಸ್ತಿ ಹಾಕಿದ್ದೀಯಾ?
ಆಫೀಸ್ ಟೈಮ್ ಆಯ್ತು, ನಾ ಹೊರಡ್ತೀನಿ. ಈಗ ತಾನೇ ನಿನ್ ತಂಗಿ ಜೊತೆ ಮಾತಾಡ್ತಾ ಇದ್ದೆ, ಅಷ್ಟರಲ್ಲಿ ನೀನ್ ಬಂದ್ಬಿಟ್ಟೆ. ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಂಗೆ ಸ್ವಲ್ಪ ಕೆಲಸ ಇದೆ, ನೀನ್ ಮಾತಾಡ್ತಾ ಇದ್ದೀಯ. ಮನವಿ, ಮದುವೆ ಸಂದರ್ಭದಲ್ಲಿ ನಿನಗೆ ತೊಂದರೆ ಇದೆ ಅಂತ ಹೇಳಿದೆ, ಆಮೇಲೆ 6 ತಿಂಗಳು ಟೈಮ್ ಕೇಳಿದೆ. 6 ತಿಂಗಳಾಯ್ತು, 3 ದಿನ 3 ಗಂಟೆನೂ ಆಯ್ತು. ದುಡ್ಡು ತಂದಿದ್ದೀನಮ್ಮ? ಇಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಇನ್ನು 2 ದಿನದಲ್ಲಿ ಕೊಟ್ಬಿಡ್ತೀನಿ. ಇನ್ನು 2 ದಿವಸ ಆದ್ಮೇಲೆ ನಾನು 1 ಗಂಟೆನೂ ಕಾಯೋದಿಲ್ಲಮ್ಮ, ಅಷ್ಟೊಳಗಡೆ ನಿನ್ ದುಡ್ಡು ತಂದು ಕೊಟ್ಬಿಡ್ಬೇಕು. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ಲಾ? ನಿನ್ ಮಕ್ಕಳು ನಿನ್ ಮಕ್ಕಳು ಅಲ್ವೇನೋ, ಮಕ್ಕಳಿಲ್ಲೇ ಓದ್ಕೊಂಡಿರ್ಲಿ ಬಿಡು. ಅಲ್ಲ, ಈಗ ಹಳ್ಳಿಲ ಅಂತ ಸಮಸ್ಯೆ ಏನು? ಸಮಸ್ಯೆ ಏನಾ? ಪುತ್ರಿಯ ವರ್ಗವಿರುತ್ತೆ. ತೋಟ ಗದ್ದೆಯಿಂದ ಬರೋ ಆದಾಯ ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ. ಅದನ್ನ ಸರಿ ಹೋಗ್ಸಕ್ಕೆ ಸಾಲಾನು ಮಾಡ್ಬೇಕಾಗತ್ತೋ? ಏನೇ ಒಳ್ಳೆ ಗೊಂಬೆ ತರ ನಿಂತಿದ್ಯಾ? ಹೇಳ್ಕೊ, ಅಮ್ಮನ ಹತ್ರ ಕಷ್ಟ ಅದ್ಬೇಕು ಇದ್ಬೇಕು ಅಂತ ಕಿತ್ತಾಡ್ತೀಯ? ಯಾರು ಮಾತಾಡ್ಲಿ ಬಿಡ್ಲಿ, ಮಕ್ಕಳು ಇಲ್ಲೇ ಓದ್ತಾರೆ, ನಾನು ಓದಿಸ್ತೇನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಮ್ಮ. ಮಕ್ಕಳ ಅಜ್ಜಿ ಚಿಕ್ಕಪ್ಪ ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಇರಿ. ನಿಮಗೆ ಏನೇನು ಬೇಕು ಅನ್ಸತ್ತೆ ಎಲ್ಲ ಚಿಕ್ಕಪ್ಪನ ಮುಂದೆ ಹೇಳಿ, ಅವ್ರು ತಂದ್ಕೊಡ್ತಾರೆ. ಮಕ್ಕಳು ಬೇಕಾದರೆ ರಾಜ್ಯದಲ್ಲಿ ಇಲ್ಲಿಗೆ ಬಂದಿರಲಿ, ಆದರೆ ಪರ್ಮನೆಂಟಾಗಿ ಇಲ್ಲೇ ಇರೋದು ಬೇಡ. ನಿನ್ನ ಇಷ್ಟ ಕಷ್ಟ ಯಾರು ಕೇಳ್ತಾರೆ? ನನ್ನ ಮೊಮ್ಮಕ್ಕಳು ನನ್ನ ಹತ್ರನೇ ಇರ್ತಾರೆ. ಅತ್ತೆ, ನಿಮ್ಮ ಹತ್ರ ಎಲ್ಲನೂ ಬಿಡಿಸಿ ಹೇಳೋಕ್ಕಾಗಲ್ಲ, ಹೇಳಿದ್ರು ನಿಮ್ಗೆ ಅರ್ಥ ಆಗೋಲ್ಲ. ಅವ್ರವ್ರ ಮಕ್ಕಳು ಅವ್ರವ್ರ ಜೊತೆ ಇದ್ದಾನೆ ಒಳ್ಳೇದು. ನಿನ್ನ ಇಷ್ಟನ ಯಾರೇ ಕೇಳಿದ್ದು? ಅಜಿತಾ, ಮಕ್ಕಳನ್ನ ಇಲ್ಲೇ ಬಿಟ್ಟೋಗಿ, ನಾನು ಮಕ್ಕಳನ್ನ ನೋಡ್ಕೊಳ್ತೀನಿ. ನೀನೊಬ್ರು ಹೇಳಿದ್ರೆ ಏನಾಯ್ತಮ್ಮ? ಮಕ್ಕಳನ್ನ ನೋಡ್ಕೋಬೇಕಾದ ದೊಡ್ಡ ಮನುಷ್ಯ ಅಲ್ಲಿ ಕೂತಿದ್ದಾನಲ್ಲ, ಅವನು ಹೋಗ್ಬೇಕಲ್ವಾ? ಸುಜಿತ್, ನಿನ್ನ ಹೆಂಡತಿ ಹೇಳು, ಅವಳೇನ್ ಮಕ್ಕಳಿಗೆ ಬೇಯಿಸಿ ಹಾಕೋದು ಬೇಕಾಗಿಲ್ಲ, ಅದಕ್ಕೆ ನಾನಿದ್ದೀನಿ. ಮಕ್ಕಳಿಗೆ ಬೇಯಿಸಾಕ್ಬಿಟ್ರೆ ಸಾಕತ್ತೆ? ಅಮ್ಮ ಮಂಗಳ, ನೀ ಸ್ವಲ್ಪ ತೆಪ್ಪಗಿರ್ತೀಯ ತಾಯಿ. ಮಾಮ, ಮಾನ್ವಿ ಯಾವುದೇ ದುರುದ್ದೇಶ ಇಟ್ಕೊಂಡು ಈ ಮಾತನ್ನ ಹೇಳಿರಲ್ಲ, ಅವಳು ನಿಷ್ಠುರದಿಂದ ಏನೋ ಒಂದು ಅರ್ಥ ಇದೆ. ಸುಜಿ, ಒಂದು ನಿಮಿಷ ಬಾರೋ. ಗೊತ್ತು, ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಿ ಹೀಗೆ ಮಾತಾಡ್ಬೇಕು ಅಂತ ತೀರ್ಮಾನ ಮಾಡಿ ಮಾತಾಡ್ತಾ ಇದಾರಷ್ಟೇ. ಏಯ್, ಅವ್ರು ಮೀಟಿಂಗ್ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನೀನ್ ಸುಮ್ಮನೆ ಇರೋ, ನಾನಿಲ್ವಾ? ಬಾಮ್ಮ, ಮಕ್ಕಳಿಗೆ ಊಟ ಬರ್ತೀನಿ. ಸುಜಿತ್, ನಾನು ಹಾಗೆ ನಿಷ್ಠವಾಗಿ ಮಾತಾಡಿದ್ದಕ್ಕೆ ಕಾರಣ ಏನು? ಅತ್ತೆ ಮಗನ ಮುಖ ಮಾತ್ರ ನೋಡ್ತಾ ಇದ್ದಾರೆ, ಅವ್ರ ಬಗ್ಗೆ ಯೋಚಿಸ್ತಾ ಇಲ್ಲ. ಅಲ್ಲ ಸುಜಿತ್, ಅಲ್ಲಿ ಅವ್ರಿಗೇನು ಕಡಿಮೆ ಆಗಿದೆ? ಇಲ್ಲಿವರೆಗೂ ಹಳ್ಳಿಯಿಂದ ಅರ್ಧ ಸೇರ ಅಕ್ಕಿ ಬಂದಿಲ್ಲ, ರಾಗಿ, ಭತ್ತ, ಗೋಧಿ, ತೆಂಗಿನಕಾಯಿ, ತರಕಾರಿ ಯಾವುದೂ ಇಲ್ಲ. ಅತ್ತೆ ಗೊತ್ತಿಲ್ಲ ಮಕ್ಕಳು ಸ್ಕೂಲ್ ಫೀಸ್ನ ಪ್ರತಿ ತಿಂಗಳು ಯಾರು ಕಳಿಸ್ತಾ ಇರೋದು ಅಂತ. ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ, ಡೊನೇಷನ್ ಕೊಟ್ಟಿದ್ದೀನಿ, ಪ್ರತಿ ವರ್ಷ ಇಲ್ಲಿಂದ ಬಟ್ಟೆ ಬರೆ ಎಲ್ಲ ಹೋಗ್ತಾ ಇದೆ, ಅದು ಅಲ್ಲದೆ ಅದಕ್ಕೆ ಇದಕ್ಕಿಂತ 1000 ರೂಪಾಯಿ ಕಳಿಸ್ತಾ ಇದ್ದೀನಿ. ಇಷ್ಟಾದ್ಮೇಲೆ ಮಕ್ಕಳನ್ನ ಸಾಕೋಕ್ಕಾಗಲ್ಲ ಅಂದ್ರೆ ಏನರ್ಥ ಸುಜಿತ್? ಇದನ್ನು ನನ್ನ ಅಹಂಕಾರ ಅನ್ಕೋಬೇಡಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವು ಕೆಲಸ ಮಾಡ್ತಿದ್ದೀರಿ, ನಮ್ಮ ಮಗನ ಮಕ್ಕ ನೋಡೋಕ್ಕೆ ನಮಗೆ ಪುರ್ಸೋತಿಲ್ಲ. ಅಂಥದ್ರಲ್ಲಿ ಅವ್ರ ಮಕ್ಕಳನ್ನ ನಾವು ಹೇಗೆ ಗಮನಿಸೋದು? ಅದು ಅಲ್ಲದೆ ಮುಖ್ಯವಾಗಿ ಮಕ್ಕಳು ಅಪ್ಪ ಅಮ್ಮ ನೆರಳು ಬೆಳಿಬೇಕು. ನಾನು ಹಾಗೆ ಹೇಳಿದ್ದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ. ಈಗ ನಿಮ್ಮ ಅಣ್ಣನ ಮಕ್ಕಳನ್ನ ನಾವು ಈ ಮನೆಯಲ್ಲಿ ಇರಿಸ್ಕೊಂಡ್ರೆ ನಿದ್ದೆ ಬರೋರಿಗೆ ಹಾಸಿಗೆ ಹಸ್ದಾಗ ಆಗುತ್ತೆ. ನಿಮ್ಮ ಅಣ್ಣನಿಗೆ
ಈ ಜನ್ಮದಲ್ಲಿ ಜವಾಬ್ದಾರಿ ಬರಲ್ಲ. ಸುಜಿ, ಮಾನ್ಯ ಹೇಳ್ತಿರೋದು ಸರಿ ಇದೆ ಕಣೋ. ಅದನ್ನ ತಪ್ಪು ಅಂತ ನಾನು ಹೇಳ್ತಿಲ್ಲ ಕಣೆ, ಆದ್ರೆ ಅಮ್ಮನಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಮಾನ್ವಿ ಹೇಳ್ತಾ ಇರೋದು ಕರೆಕ್ಟ್ ಅಂತ ನಾನು ಹೇಳಿದ್ರೆ ಅವ್ರು ಏನಂತ ತಿಳ್ಕೊತಾರೆ ಗೊತ್ತಾ? ಈಗ ನೀವು ಖಡಾಖಂಡಿತವಾಗಿ ಮಾತಾಡಲಿಕ್ಕೆ, ಇಲ್ಲಾಂದ್ರೆ ಹಾಳಾಗೋದು ನಿಮ್ಮ ಅಣ್ಣ. ಚಂದ್ರಮತಿ ಅಕ್ಕ ಅಂತೂ ಮಾತಾಡಲ್ಲ, ಏನೇ ಆದ್ರೂ ನಿಮ್ಮ ಅಣ್ಣ ಸುಧಾರಿಸ್ಬೇಕು ಸುಜಿತ್. ಆ ಮಕ್ಕಳು ನಮ್ಗೇನು ಭಾರ ಅಲ್ಲ, ಆದ್ರೆ ನಾವ್ ಎಷ್ಟೇ ಪ್ರೀತಿ ತೋರಿಸಿದ್ರು ತಾಯಿ ಆಗೋಕ್ಕಾಗಲ್ಲ. ಆ ಎಳೆ ಮಕ್ಕಳನ್ನ ತಾಯಿಂದ ದೂರ ಮಾಡೋದು ಒಳ್ಳೇದಲ್ಲ ಸುಜಿತ್. ಮಾನ್ವಿ, ಅಮ್ಮನಿಗೆ ಇದೆಲ್ಲ ಅರ್ಥ ಆಗಲ್ಲ. ಸುಜಿ, ಅತ್ತೆ ಹತ್ರ ನಾನು ಮಾತಾಡ್ತೀನಿ, ನೀವ್ಯಾರು ಮಾತಾಡಕ್ ಹೋಗ್ಬೇಡಿ. ನಿನಗೆ ಗೊತ್ತಿಲ್ಲ ಕಣೆ, ನೀನ್ ಮಾತಾಡಿದ್ರೆ ನಾನೇ ಹೇಳಿ ಕಳಿಸ್ತೀನಿ ಅಂತ ತಿಳ್ಕೊತಾರೆ. ಅಯ್ಯೋ, ಅತ್ತೆಗೆ ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನು ಯೋಚನೆ ಮಾಡಬೇಡಿ. ಮಾನ್ವಿ, ಅಮ್ಮ ಸಿಕ್ಕಾಪಟ್ಟೆ ರೇಗ್ತಾರೆ. ಯಾರ ಮೇಲೆ? ನನ್ನ ಮೇಲೆ ತಾನೆ. ಪರವಾಗಿಲ್ಲ ಬಿಡಿ, ಇವತ್ತಲ್ಲ ನಾಳೆ ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡೆ ಮಾಡ್ಕೋತಾರೆ. ಅತ್ತೆ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಮೂರು ಜನ ಒಟ್ಟಿಗೆ ಸೇರ್ಕೊಂಡು ಮಾತಾಡೋವಾಗಲೇ ನನ್ಗೆ ಅನುಮಾನ ಆಯಿತು, ಏನೋ ಕಿತಾಪತಿ ಮಾಡ್ತಾ ಇದ್ದೀರಾ ಅಂತ. ನನ್ನ ದೊಡ್ಡ ಮಗನ ಮೇಲೆ ನಿಮ್ಗೆ ಯಾರಿಗೂ ಎಳ್ಳಷ್ಟು ಪ್ರೀತಿ ಇಲ್ಲ, ಅವ್ನು ಚೆನ್ನಾಗಿರೋದು ನಿಮ್ಗೆ ಇಷ್ಟನೂ ಇಲ್ಲ. ಮೀಟಿಂಗ್ ಸೇರಲಾಗ್ಲ ನಾನು ನಿಮ್ಗೆ ಹೇಳಿದೆ, ಅವ್ರಿಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ, ನನ್ನ ಮಕ್ಕಳು ಇಲ್ಲಿದ್ದು ಓದೋದು ಅವ್ರಿಗೆ ಇಷ್ಟ ಇಲ್ಲ, ಹಳ್ಳಿನಲ್ಲೇ ಬಿದ್ದು ಹಾಳಾಗ್ಬೇಕು ಅಂತ. ಮೇಡಮ್ಮ, ನಿಮ್ಗಳೇ ಚೆನ್ನಾಗಿರ್ಲಿ, ಅವರೇ ಚೆನ್ನಾಗಿರಿ. ಮಾಮ, ಒಂದ್ ನಿಮಿಷ ನಿಮ್ ಬಾಯಿಗೆ ಬೀಗ ಹಾಕೊಳ್ಳಿ. ನಿಮ್ ಮಕ್ಕಳನ್ನ ಕಾನ್ವೆಂಟ್ ಸೇರ್ಸೋದಕ್ಕೆ ಡೊನೇಷನ್ ಕೊಟ್ಟವ್ರು ಯಾರು? ತಿಂಗಳು ತಿಂಗಳು ಅದ್ರ ಫೀಸ್ ಕಟ್ತಾ ಇರೋರು ಯಾರು? ಬುಕ್ಸ್ ಅದು ಇದು ಖರ್ಚುಗಳಿಗೆ ದುಡ್ಡು ಕೊಡ್ತಾ ಇರೋರು ಯಾರು? ಮಾನ್ವಿ ತಾನೆ? ಈ ವಿಷಯನ ನೀವು ನಿಮ್ಮ ಅಮ್ಮಂಗೆ ಹೇಳಿದಿರಾ? ಸುಮ್ನೆ ಮಾನ್ವಿ ಮೇಲೆ ರೇಗಾಡ್ತಾ ಇದ್ದೀರಲ್ಲ. ನೋಡ್ಬೇಡ, ಇನ್ನು ಇವ್ರ ಮನೆಯಲ್ಲ ಇರಬಾರ್ದು. ನಮ್ಮ ಮಕ್ಕಳು ಸಮೇತ ಹಳ್ಳಿಗೆ ಹೋಗಿ ಆ ಗುಂಪಿನಲ್ಲೇ ಹಾರಾಟ ಮಾಡ್ಬೇಕು. ಪತ್ತಿ ಅಮ್ಮ, ತಾಯಿ, ಮಹಾತಾಯಿ, ಅಮ್ಮ ನಿನಗೂ ದೊಡ್ಡ ನಮಸ್ಕಾರ. ತುಂಬನೇ ನಗ್ಗೆ ಅದು ಬಂದ್ರು ಅಲ್ಲೇ ಕರ್ಮಾಡ್ಬೇಡ.